ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮಿ ನಿವಾಸದಲ್ಲಿ ಲಕ್ಷ್ಮಿಯಾಗಿ ಅಭಿನಯಿಸುತ್ತಿರುವ ಕನ್ನಡದ ಖ್ಯಾತ ಹೆಸರಾಂತ ನಟಿ ಶ್ವೇತಾ ಅವರ ಬಗೆಗಿನ ಕೆಲವಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ವಿಶೇಷವೆನಂತ ಹೇಳಿದರೆ ಲಕ್ಷ್ಮಿ ನಿವಾಸ ಖ್ಯಾತಿಯ ಲಕ್ಷ್ಮಿ ಅವರ ನಿಜವಾದ ಹೆಸರು ಕೂಡ ಲಕ್ಷ್ಮಿ ಅಂತಾನೆ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ ಅವರ ಹುಟ್ಟಿದ ಡೇಟ್ ಬಂದು ಜನವರಿ ಒಂದು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಎಟ್ ಪ್ರೆಸೆಂಟ್ ಅವರಿಗೆ ನಲ್ವತ್ತೆರಡು ವರ್ಷ ವಯಸ್ಸು ಅವರ ತಂದೆ ಹೆಸರು ರೇಖ್ ಚಂದ್ ಡಾಕ್ ಮಾರ್ವಾಡಿ ಅವರು ಮೂಲತಃ ರಾಜಸ್ಥಾನದವರು ಹಾಗೆ ತಾಯಿಯ ಹೆಸರು ಡಾಕ್ಟರ್ ಮೈಥಿಲಿ ಅಂತ ಅವರು ತಾಂಜಾ ಊರಿನವರು ಅವರು ವೃತ್ತಿಯಲ್ಲೇ ವೈದ್ಯರಾಗಿದ್ದರೂ ಸಹ ರಂಗಭೂಮಿ ಕಲಾವಿದೆ ಕೂಡ ಆಗಿದ್ದರು ಅವರು ಸುಮಾರು ಐನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಶ್ವೇತಾ ಅವರಿಗೆ ಒಬ್ಬ ಅಕ್ಕ ಕೂಡ ಇದ್ದಾರೆ ಅವರು ಎರಡು ಸಾವಿರದ ಐದರಲ್ಲಿ ಕ್ಯಾನ್ಸರ್ ಬಂದು ತೀರ್ಕೊಂಡಿರ್ತಾರೆ ಹಾಗೆ ಲಕ್ಷ್ಮಿ ಅವರ ಪೆಟ್ ನೇಮ್ ಬಂದು ಮಿಂಟಾ ಅಂತ ಲಕ್ಷ್ಮಿಯವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ಲಕ್ಷ್ಮಿಯವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಚೆನ್ನೈನಲ್ಲೇ ಮುಗಿಸ್ಕೊಂಡಿದ್ದಾರೆ ನಂತರದಲ್ಲಿ ಕರೆಸ್ಪಾಂಡಿಂಗಲ್ಲಿ ಪಿ ಯು ಸಿಯನ್ನು ಮುಗಿಸ್ಕೊಳ್ತಾರೆ ಅವರಿಗೆ ಇಷ್ಟವಾದ ಸಬ್ಜೆಕ್ಟ್ ಅಂತ ಹೇಳಿದರೆ ಸೈಕಾಲಜಿ ಹಾಗೆ ಯೋಗ ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಕೂಡ ಶ್ವೇತಾ ಅವರು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಲಕ್ಷ್ಮಿಯವರ ಹೈಟ್ ಬಂದು ಫೈವ್ ಒನ್ ಹಾಗೆ ವೇಟ್ ಅರೌಂಡ್ ಫಿಫ್ಟಿ ಫೈವ್ ಕೆ ಜಿ ಲಕ್ಷ್ಮಿಯವರು ಚಿಕ್ಕ ವಯಸ್ಸಿನಲ್ಲೇ ಚೈಲ್ಡ್ ಆರ್ಟಿಸ್ಟ್ ಆಗಿ ಹಲವಾರು ತಮಿಳು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅವರು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ನಟಿಯಾಗಿ ತಮಿಳು ಚಿತ್ರರಂಗಕ್ಕೆ ಪರಿಚಯವನ್ನು ಮಾಡಿಕೊಳ್ತಾರೆ ಅದುವೇ ಅತಾ ಉನ್ ಕೋವಿಲಿಲಿ ಎನ್ನುವಂತಹ ಚಿತ್ರದ ಮೂಲಕ ತಮಿಳು ಚಿತ್ರರಂಗದಲ್ಲಿ ಅವರು ವಿನೋದಿನಿ ಅಂತಾನೆ ಜನಪ್ರಿಯರಾಗಿದ್ದಾರೆ ನಂತರದಲ್ಲಿ ಅವರು ಸಾಕಷ್ಟು ತಮಿಳು ಚಿತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಹಾಗೆ ಹದಿನೈದನೇ ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ ಅದುವೆ ಎಸ್ ನಾರಾಯಣ್ ನಿರ್ದೇಶನದ ಚೈತ್ರದ ಪ್ರೇಮಾಂಜಲಿ ಎನ್ನುವ ಚಿತ್ರದಲ್ಲಿ ನಟ ರವೀರ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅಲ್ಲಿ ಎಸ್ ನಾರಾಯಣರವರು ವಿನೋದಿನಿಯವರಿಗೆ ಶ್ವೇತಾ ಎಂಬ ಹೆಸರನ್ನು ನೀಡ್ತಾರೆ ಹಾಗೆ ಮುಂದುವರೆದು ಕನ್ನಡ ಚಿತ್ರರಂಗದಲ್ಲಿ ಶ್ವೇತಾ ಆಗಿ ಜನಪ್ರಿಯರಾಗ್ತಾರೆ ಅವರ ಕೆಲವು ಕನ್ನಡ ಸಿನಿಮಾಗಳು ಅಂತ ಹೇಳಿದರೆ ಗೆಜ್ಜೆನಾದ ಕರ್ಪೂರದ ಗೊಂಬೆ ಮುದ್ದಿನ ಅಳಿಯ ಮಿನುಗು ತಾರೆ ಹೆತ್ತವರು ಅಗ್ನಿಸಾಕ್ಷಿ ಕೋಟಿಗೊಬ್ಬ ಲಕ್ಷ್ಮೀ ಮಹಾಲಕ್ಷ್ಮಿ ಮುಂತಾದವು ಹಾಗೆ ಅವರು ಮಾಡಿದ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗ್ತಾನೆ ಬರ್ತವೆ ಹಾಗಾಗಿ ಅವರು ಕನ್ನಡದ ಲಕ್ಕಿ ಸ್ಟಾರ್ ಲಕ್ಕಿ ಹೀರಿಯೋನ್ ಅಂತಾನೆ ಫೇಮಸ್ ಆಗ್ತಾರೆ ನಂತರದಲ್ಲಿ ಅವರು ಎರಡು ಸಾವಿರದ ಒಂಬತ್ತನೇ ಫೆಬ್ರವರಿ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ರಾಮನಾಥ್ಪುರದ ಶ್ರೀಧರ್ ಎನ್ನುವ ಸಾಂಪ್ರದಾಯಿಕ ಕುಟುಂಬದ ಹುಡುಗನನ್ನು ಕೈ ಹಿಡಿತಾರೆ ಅವರು ಬಿಲ್ಡರ್ ಆಗಿದ್ದಾರೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಮಗ ಲಲಿತ್ ಆತಿಥ್ಯ ಹಾಗೆ ಮಗಳು ವೇದ್ಯಶ್ರೀ ಅಂತ ಮದುವೆಯಾದ ನಂತರದಲ್ಲಿ ತುಸು ವಿರಾಮವನ್ನು ತೆಗೆದುಕೊಂಡು ಮತ್ತೆ ಕನ್ನಡ ಕಿರುತೆರೆಗೆ ನಟಿ ಶ್ವೇತಾರವರು ಕಮ್ ಬ್ಯಾಕ್ ಮಾಡಿದ್ದಾರೆ ಅದುವೆ ಲಕ್ಷ್ಮಿ ನಿವಾಸದ ಲಕ್ಷ್ಮಿಯಾಗಿ ಅವರ ನಟನಿಗೆ ಇಡೀ ಕರ್ನಾಟಕವೇ ಫೀದ ಆಗಿ ಅಟ್ ಪ್ರೆಸೆಂಟಲ್ಲಿ ಟಾಪ್ ಒಂದರಲ್ಲಿ ರಾರಾಜಿಸುತ್ತಿರುವ ಸೀರಿಯಲ್ ಅಂತ ಹೇಳಿದರೆ ಅದು ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಸೀರಿಯಲ್ ಯಾರೆಲ್ಲ ನೋಡ್ತೀರಿ ಯಾರಿಗೆಲ್ಲ ಇಷ್ಟ ಹಾಗೆ ಈ ಒಂದು ಧಾರಾವಾಹಿಯಲ್ಲಿ ಲಕ್ಷ್ಮಿ ಅವರ ಅಭಿನಯ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಲಕ್ಷ್ಮಿ ಅವರ ಬಗ್ಗೆ ಇರುವಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು